ಬೀದರ್ ಜಿಲ್ಲೆ ಮೊರಂಬಿ ಗ್ರಾಮದಲ್ಲಿ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸುಂದರ ಸಮಾಜ ಕಟ್ಟುವಲ್ಲಿ ವಚನ ಸಾಹಿತ್ಯ ಪ್ರಮುಖವಾಗಿದೆ ಎಂದು ಪೂಜ್ಯ ಶ್ರೀ ಅಕ್ಕ ಅನ್ನಪೂರ್ಣ ತಾಯಿ ಅಭಿಮತ ವ್ಯಕ್ತಪಡಿಸಿದರು. ಸುಂದರ ಸಮಾಜ ಕಟ್ಟುವಲ್ಲಿ ವಚನ ಸಾಹಿತ್ಯ ಪ್ರಮುಖವಾಗಿದೆ ಎಂದು ಪೂಜ್ಯ ಶ್ರೀ ಅಕ್ಕ ಅನ್ನಪೂರ್ಣ ತಾಯಿ ತಿಳಿಸಿದರು. ಸುಂದರ ಸಮಾಜ ಕಟ್ಟುವಲ್ಲಿ ವಚನ ಸಾಹಿತ್ಯ ಪ್ರಮುಖವಾಗಿದೆ. ವಚನಗಳು ಓದುವ ಮೂಲಕ ಸಮಾಜದಲ್ಲಿನ ಅಂಧಶ್ರದ್ಧೆ ಮತ್ತು ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ಎಂದು ಲಿಂಗಾಯತ ಮಹಾಮಠದ ಪೂಜ್ಯ ಶ್ರೀ ಅಕ್ಕ ಅನ್ನಪೂರ್ಣ ತಾಯಿ ಆಶೀರ್ವಚನ ನೀಡುತ್ತಾ ಹೇಳಿದರು. ಶರಣರ ನಾಡು ಬಸವಣ್ಣನವರ ಕರ್ಮಭೂಮಿ ಬೀದರ್ ಜಿಲ್ಲೆಯ ಮೋರಂಬಿ ಗ್ರಾಮದಲ್ಲಿ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಅವರು ಮಾತನಾಡುತ್ತಿದ್ದರು. ಬಸವಾದಿ ಶರಣರ ವಚನಗಳು ಉತ್ತಮ ಸಂಸ್ಕೃತಿ, ಶ್ರದ್ಧೆ, ಭಕ್ತಿ, ಸುಖ, ಶಾಂತಿ, ನೆಮ್ಮದಿ ಬದುಕಿನ ಸೂತ್ರಗಳಾಗಿವೆ. ಅದಕ್ಕಾಗಿ ಬಸವಣ್ಣನವರ ವಚನಗಳನ್ನು ಪ್ರತಿಯೊಬ್ಬರೂ ಓದುವ ಮೂಲಕ ಸಮಾಜದಲ್ಲಿನ ಅಂಧಶ್ರದ್ಧೆ ಮತ್ತು ಮೂಢನಂಬಿಕೆಗಳನ್ನು ಹೋಗಲಾಡಿಸುವ ಮೂಲಕ ಒಂದು ಸುಂದರ ಸಮಾಜ ನಿರ್ಮಾಣ ಮಾಡಬೇಕೆಂದು ಲಿಂಗಾಯತ ಮಹಾಮಠದ ಪೂಜ್ಯ ಶ್ರೀ ಅಕ್ಕ ಅನ್ನಪೂರ್ಣ ತಾಯಿ ಸಲಹೆ ನೀಡಿದರು. ತಿಂಡಿ ಕಲ್ಲಲ್ಲ, ಯಾವುದಕ್ಕೂ ಕಲ್ಲಲ್ಲ. ಅದಕ್ಕೆ ಹೇಳ್ತಾರೆ ಯಾವಾಗಲೂ ಶರಣರು, ಪ್ರೀತಿ ಕಲಿಸಿದವರೇ ಬಸವಣ್ಣನವರು. ಜಗತ್ತಿಗೆ ಪ್ರೀತಿಯಿಂದ ಬದುಕಲಿಕ್ಕೆ ಕಲಿಸಿದವರು ಬಸವಣ್ಣನವರು. ಇಲ್ಲದಿದ್ರೆ ಬಸವಣ್ಣನವರ ಬೆಳಕು ಹತ್ತಿರಲಿಲ್ಲ ಅಂತ ಕೇಳಿದ್ರೆ ನಮ್ಮ ಜೀವನ ನೋಡ್ರಿ. ಎಷ್ಟು ಜನ ಬಂದು ಹೋದ್ರು, ಹೋಗು ಹೊಳಕಟ್ಟಿಯವ್ರು ಬಂದು ಹೋದ್ರು, ಲಿಂಗಾನಂದ ಅಪ್ಪಾಜಿಗಳು ಬಂದು ಹೋದ್ರು, ಎಷ್ಟೋ ಜನ ಶರಣರು ಇವತ್ತೂ ಕೂಡ ಈ ಪ್ರವಚನ ವಚನ ಮಾಡ್ತಾ ಇದ್ದಾರೆ. ನಾವು ಆಚರಣೆ ಮಾಡದೇ ಇರುವ ಕಾರಣಕ್ಕಾಗಿ ಏನಾಗಲಿಕ್ಕೆ ನಮ್ಮಲ್ಲಿ ಯಾವಾಗ ನೋಡಿದ್ರು ಕೂಡ ಬೇರೆ ಭೇದ ಭಾವ ಭೇದ ಭಾವ ಉಟ್ಕೊಳ್ತಾ ಇದ್ದವು. ಇದು ಹೆಂಗಾಗ್ಯದ ಅಂದರೆ ಎಷ್ಟು ಚಂದ ಬಸವಣ್ಣವ್ರು ನೀವು ಹೆಂಗೆ ನಡಿಬೇಕಂತ ಕಲಿಸೋರು. ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ. ಹೆಂಗೆ ನಡಿಬೇಕು, ಹೆಂಗೆ ನುಡಿಬೇಕು ಎಲ್ಲ ಕಲಿಸಿದ್ರು ಬಸವಣ್ಣನವರು. ಆದ್ರೆ ನಾವು ಹೆಂಗೆ ಕಲ್ಕೊಂಡಿವ ಮಾತಾದೆ ಅವ್ರು ಹೇಳಂಗೆ ಹೇಳ್ತಾರ, ನಾವು ಮಾಡಂಗೆ ಮಾಡ್ಬೇಕು. ಗ್ರಾಮದಲ್ಲಿ ಶರಣೀಯರು ವಚನ ಸಾಹಿತ್ಯ ಗ್ರಂಥವನ್ನು ತಲೆಯ ಮೇಲೆ ಹೊತ್ತುಕೊಂಡು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಲಿಂಗಾಯತ ಮಹಾಮಠದ ಪೂಜ್ಯ ಶ್ರೀ ಪ್ರಭುದೇವ ಸ್ವಾಮೀಜಿ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.